ಚೌಳಿ ಅಂತಂದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಯಾವ್ದಾದ್ರು ಪದ ಅದ? ಆಯ್ತು ಕೈ ಕೈ ಕೈ. ಸ್ನೇಹಿತರೆ, ಇಂಥದೊಂದು ಪರಿಸರದಲ್ಲಿ ನಮ್ಮೂರ ಸ್ಮಶಾನ ಮಂದಿರ ಇದೆ. ಸಮುದ್ರಕ್ಕೆ ಕರೆಕ್ಟ್ ಆಗಿ ಎದುರು ಭಾಗದಲ್ಲಿರುವಂತಹ ಸ್ಮಶಾನ ಮಂದಿರ. ಸ್ನೇಹಿತರೆ, 2014 ಮೋದಿಜಿಯವರು ಸ್ವಚ್ಛ ಭಾರತಕ್ಕೆ ಕರೆ ಕೊಟ್ಟಿದ್ರು ಮತ್ತು ಆ ವರ್ಷ 2 ಅಕ್ಟೋಬರ್ 2 ಅಧಿಕೃತವಾಗಿ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ನಂತರದ ಕಾಲದಲ್ಲಿ ಅವರು ಪ್ರಾರಂಭಿಸಿದಂಥ ಸ್ವಚ್ಛ ಭಾರತ ಭಾರತೀಯರ ಮನಸ್ಸಲ್ಲಿ ಹಾಗೆ ಇಳಿದೋಯಿತು ಮತ್ತು ಇಂಥ ಸ್ವಚ್ಛತೆಯ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಕೂಡ ಪ್ರಾರಂಭವಾದವು. ಅದೊಂದು ಆಂದೋಲನ ಆಗಿ ಮಾರ್ಪಟ್ಟಿತ್ತು. ಸೊ ಅದರ ಪರಿಣಾಮವೇ ಈಗ ಇಲ್ಲಿ ನಡೆಯುತ್ತಿರುವ ಸ್ವಚ್ಛತೆಯ ಕಾರ್ಯಕ್ರಮ. ಒಬ್ಬ ರಾಜಕಾರಣಿಯಿಂದ ಅಥವಾ ಒಬ್ಬ ಪ್ರಧಾನಿಯಿಂದ ಇಡೀ ಭಾರತವನ್ನು ಸ್ವಚ್ಛ ಮಾಡೋದಕ್ಕೆ ಆಗಲ್ಲ. ಅದು ಮೊದಲು ಎಲ್ಲರ ಮನಸ್ಸಲ್ಲಿ ಬರಬೇಕಾಗುತ್ತೆ. ಹಾಗೆ ಎಲ್ಲರ ಮನಸ್ಸಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಬಂದರೆ ಮಾತ್ರ ಒಂದು ಉತ್ತಮವಾದ ಭಾರತ ಅಥವಾ ಸ್ವಚ್ಛ ಭಾರತವನ್ನು ಕಾಣಲು ಸಾಧ್ಯವಾಗುತ್ತೆ. ಅಂತೂ ಆಫ್ಟರ್ ಲಾಂಗ್ ಟೈಮ್ ನಮ್ಮ ತಲೆಗೊಡ್ದಾಗಿದ್ದ ಎಲ್ಲ ಯುವಕರು ಒಂದಾಗಾರಲ್ಲ. ಸ್ನೇಹಿತರೆ, ಇವರೆಲ್ಲರೂ ನಮ್ಮೂರಿನ ಆಸಕ್ತ ಯುವಕರು. ಇತ್ತೀಚೆಗೆ ಹೊಸದೊಂದು ಸಂಘವನ್ನು ಸ್ಥಾಪಿಸಿಕೊಂಡು ಇಂಥ ಶ್ರಮದಾನ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಸ್ಮಶಾನದಲ್ಲಿ. ಸ್ಮಶಾನ ಇವರ ಆಯ್ಕೆ ಯಾಕಂತೇಳಿದ್ರೆ ಒಬ್ಬ ವ್ಯಕ್ತಿಯ ಅಂತಿಮ ನೆಲೆ ಏನಿದೆ ಅದು ಇದೇ ರುದ್ರಭೂಮಿ. ನಿರ್ಗತಿಕನಿಂದ ಹಿಡಿದು ಅತ್ಯಂತ ಶ್ರೀಮಂತನು ಕೂಡ ಕೊನೆಗೆ ಬರೋದು ಇದೇ ಸ್ಮಶಾನ ಭೂಮಿ. ಆ ಸಲುವಾಗಿ ಈ ಒಂದು ಸ್ಮಶಾನ ಮಂದಿರವನ್ನು ಅಥವಾ ಸ್ಮಶಾನ ಮಂದಿರ ಅಂತಾನೆ ಕರಿತೀನಿ, ಯಾಕಂದರೆ ಅದು ಆಲಯಕ್ಕೆ ಅಥವಾ ದೇವಸ್ಥಾನಕ್ಕೆ ಸಮಾನವಾದದ್ದು. ಶ್ರೀ ಜಡ್ಗೇಶ್ವರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಯುವಕರು ಸೇರಿಕೊಂಡು ಮಾಡ್ತಾ ಇರುವಂಥ ಸ್ವಚ್ಛತಾ ಕಾರ್ಯಕ್ರಮ ಇದು. ನಮ್ಮೂರಿನ ಪಂಚಾಯತ್ ಉಪಾಧ್ಯಕ್ಷರು ಬಂದಿದ್ದಾರೆ. ಮಗ ಸೇಮ್ ಪುಷ್ಪ ಇರುವೆ ಹತ್ತದ ಎಂತ ವರ್ಷ. ಹಲೋ, ಚೌಳಿ ಅಂತಂದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಯಾವ್ದಾದ್ರು ಪದ ಅದ? ಆಂಟ್ ಪ್ರಕಾರ ಕಂಪ್ಲೀಟ್ ದಾರಿನೇ ಮುಚ್ಚೋಗಿತ್ತಲ್ಲ ಇದು. ಭಾರ್ಗವ ವಾಪಸ್ ಹೊಡಿ, ಕಾಲ್ ಹೊಡಿತಿದ್ದ, ಕಾಲ್ ತಪ್ಪಿತು. ಭಾರ್ಗವ ರಿವರ್ಸ್ ಹೊಡಿಬೋದು, ಜಾಗ್ರತೆ. ಹಾಂ
ಪೂರ್ತಿ ಒಣಗೋದಲ್ಲ ಮಹಾರಾಜ್. ಹೌದೌದು, ಸುಮ್ನೆ ಯಾರ ತಲೆ ಮೇಲೆ ಬಂದಿತ್ತು ಮುಂದೆ. ಆ ಸೈಡ್ ಹೊಡಿಬೇಕು, ಎರಡು ಬದಿ ಹೊಡಿಬೇಕು. ಬಿಡ್ಬಿಡ ಒಂದೇ ಸೈಡ್ ಇಟ್ಕಣಿ, ಒಂದೇ ಸೈಡ್ ಇಲ್ಲೊಂದು ಅಕೇಶಿ ಮರ ಇತ್ತು, ಇದು ಯಾರು ಅನ್ಯತಾ ಭಾವಿಸಬಾರ್ದು ಪರಿಸರ ನಾಶ ಹಾಗೆ ಹೀಗೆ ಅಂತ, ಯಾಕಂದ್ರೆ ಇದು ಸಂಪೂರ್ಣವಾಗಿ ಒಣಗಿತ್ತು. ತುಂಬಾ ಇಲ್ಲಿ ಸ್ಮಶಾನ ಮಂದಿರಕ್ಕೆ ಹೆಣವನ್ನು ಸುಡುವಂತ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇತ್ತು, ತುಂಬಾ ಜನ ನಿಂತ್ಕೋತಾ ಇದ್ರು, ಬೀಳುವಂತ ಸಾಧ್ಯತೆ ಇತ್ತು. ಆ ಸಲುವಾಗಿ ಒಣಗಿದ ಮರವನ್ನು ಇಲ್ಲಿ ಕತ್ತರಿಸಿ ಸ್ನೇಹಿತರೆ, ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ಈ ಒಂದು ಸ್ಮಶಾನ ಭೂಮಿ ಏನಿದೆ, ಕೇವಲ ಒಂದು ತಾಸಿಗೆ ಮುಂಚೆ ಪೂರ್ತಿಯಾಗಿ ಮರಗಿಡಗಳಿಂದ ಮುಚ್ಚಲ್ಪಟ್ಟಿತ್ತು. ಚಿಕ್ಕದಾಗಿ ಜಾಗ ಕಾಣಿಸ್ತಾ ಇತ್ತು, ಆದರೆ ಈಗ ಒಂದೂವರೆ ತಾಸು ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ ನಂತರ ಇಷ್ಟು ಜಾಗ ಕಾಣಿಸ್ತಾ ಇದೆ ಮತ್ತು ಅತ್ಯಂತ ಸ್ವಚ್ಛವಾಗಿ ಕಂಗೊಳಿಸ್ತಾ ಇದೆ. ಆಲ್ಮೋಸ್ಟ್ ಕೊನೆಯ ಹಂತದ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಸುತ್ತಮುತ್ತ ಯಾವ ಜಾಗನ ಕೂಡ ಇಲ್ಲಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಸ್ವಚ್ಛತೆ ಅಗತ್ಯ ತುಂಬ ಇತ್ತು, ಆದರೂ ಕೂಡ ಯಾರು ಇಲ್ಲಿ ಸ್ವಚ್ಛತೆ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ. ಎಲ್ಲೋ ಒಂದ್ಸಲ ಯಾರೋ ಸತ್ತಾಗ ಮೃತದೇಹವನ್ನು ಸುಡೋ ಸಂದರ್ಭದಲ್ಲಿ ಆ ಒಂದು ಮಾತು ಬರ್ತಾ ಇತ್ತು, ಆದರೆ ಈಗ ಅದು ಕೃತಿಗೆ ಬಂದಿದೆ. ಸಂಪೂರ್ಣವಾಗಿ ಸ್ವಚ್ಛವಾಗಿ ನಳಿನಳಿಸ್ತಾ ಇದೆ. ಸಾಕಷ್ಟು ಮೃತದೇಹವನ್ನು ಸುಡೋದಕ್ಕೆ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಚಿಕ್ಕದಾದ ಈ ದಾರಿ ಮಾತ್ರ ಇತ್ತು, ಅಂದರೆ ಫುಲ್ಲು ಮರಗಿಡಗಳಿಂದ ಬೆಳ್ಕೊಂಡಿತ್ತು. ಆ ಸಲುವಾಗಿ ಹೆಣ ಒಳಗಡೆ ತರೋದಕ್ಕೆ ಮತ್ತು ಸೌದೆಗಳನ್ನು ತರೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇತ್ತು. ಈಗ ಸಾಕಷ್ಟು ದೊಡ್ಡ ದಾರಿಯಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ಒಂದು ಸ್ಮಶಾನ ಭೂಮಿಗೆ ಒಂದು ರೋಡ್ನ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಯಾರಾದರೂ ಇಲ್ಲಿ ತೀರ್ಕೊಂಡಾಗ ರಸ್ತೆ ಸುಮಾರು ಒಂದು 200 ಮೀಟರ್ ಆಚೆ ಇದೆ, ಅಲ್ಲಿಂದ ಸೌದೆಗಳನ್ನು ಹೊತ್ತು ಇಲ್ಲಿ ತನಕ ಸಾಗಿಸಬೇಕಾಗತ್ತೆ. ಆ ಸಲುವಾಗಿ ಇಲ್ಲೊಂದು ರೋಡ್ನ ಅವಶ್ಯಕತೆ ಅಂತೂ ಇದ್ದೇ ಇದೆ. ತುಂಬ ಖುಷಿಯಾಗೋ ವಿಚಾರ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಒಂದು ವಾರದ ಹಿಂದೆ ಜಟ್ಕೇಶ್ವರ ಕ್ರೀಡಾ ಮತ್ತು ಸಂಸ್ಕೃತಿ ಯುವ ಸಂಘ ಅಂತ ಒಂದು ಮಾಡಿಕೊಂಡು ಫಸ್ಟ್ ಕಾರ್ಯಕ್ರಮ, ಇಂಥದೊಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಅತ್ಯಂತ ಖುಷಿ ಪಡುವಂಥ ವಿಚಾರ. ತಲಗೋಡಿನಲ್ಲಿ ಯುವಕರ ಸಂಘ ಆಗಬೇಕು ಅಂತೇಳಿ ಹಿಂದಿನಿಂದಲೂ ಎಲ್ಲ ಯುವಕರು
ಪ್ರತಿ ವರ್ಷ ಶಾರದೋತ್ಸವ ಎಲ್ಲ ಗಣೇಶೋತ್ಸವ ಸಮಿತಿಯ ಮೀಟಿಂಗ್ನಲ್ಲಿ ವೇದಿಕೆಯಲ್ಲಿ ಏನೋ ಬರ್ತೈತಿ ಮಾತುಗಳು. ಆದರೆ ಕಳೆದ ಒಂದು ತಿಂಗಳಿಂದ ನಮ್ಮ ಹುಡುಗರೆಲ್ಲ ತುಂಬ ಚೆನ್ನಾಗಿ ಓಡಾಡಿ ಇಷ್ಟು ಬೇಗ ಯುವಕರ ಸಂಘ ಒಂದು ಕಟ್ತಾರೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರಿಜಿಸ್ಟ್ರೇಷನ್ ಆದ ತಕ್ಷಣ ಯುವಕರೆಲ್ಲ ತುಂಬ ಸಾಮಾಜಿಕ ಕಳಕಳಿಯ ಏನು ಕಾರ್ಯಕ್ರಮಗಳನ್ನು ತಲಗೋಡಿನಾದ್ಯಂತ ಮಾಡ್ಕೊಂಡು ಬರ್ತಿದ್ದಾರೆ. ಕಳೆದ ಭಾನುವಾರ ಕೂಡ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರು ಇಲ್ಲೇ ಬೀಚ್ ಸೈಡಿಗೆ. ಇವತ್ತು ತುಂಬ ಬಹುದಿನದ ಬೇಡಿಕೆ ಅಂತಲೇ ಹೇಳ್ಬೋದು. ಈ ರುದ್ರಭೂಮಿಯಲ್ಲಿ ಇಲ್ಲಿ ಒಳಗೆ ಬರಲಿಕ್ಕೆ ಜಾಗವೂ ಇರ್ತಿರಲಿಲ್ಲ. ಹೆಣವನ್ನು ಒಳಗೆ ತೊಗೊಂಡು ಸುಡುವಂಥದ್ದು ಇಲ್ಲೆಲ್ಲ ನಿಲ್ಲುವಂಥದ್ದು ಭಾರಿ ಕಷ್ಟಕರ ಆಗಿತ್ತು. ನೀವೇ ನೋಡಿದ್ರೀಗ ಒಳಗಡೆ ಬರುವಾಗ ಎಷ್ಟು ತುಂಬ ಗಿಡಗಳು ಬೆಳೆದು ಒಳಗೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ನಾನು ಬರುವಾಗ ಒಳಗಡೆ ಒಂದು ರುದ್ರಭೂಮಿ ಇದೆ ಅಂತಲೂ ಗೊತ್ತಾಗಲಿಲ್ಲ. ಈಗ ನೋಡಿ ಎಷ್ಟು ಸ್ವಚ್ಛವಾಗಿ ಕೆಲಸ ಆಗಿದೆ. ನಮ್ಮೆಲ್ಲ ಯುವಕ ಸಂಘದ ಸದಸ್ಯರು ಹಿರಿಯರು ಕೂಡ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಚಿರಋಣಿ, ಯಾಕೆಂದರೆ ಇದು ಪುಣ್ಯದ ಕೆಲಸ. ಇವತ್ತಿನ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮ ತುಂಬ ಸಂತೋಷ ಅನ್ನುವಂಥದ್ದು, ಯಾಕಂದರೆ ಎಲ್ಲ ಯುವಕರು ಒಟ್ಟುಗೂಡಿ ಇಂಥ ಒಂದು ರುದ್ರಭೂಮಿಯಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಅವರಲ್ಲಿ ಅವ್ರ ಮನಸ್ಸಿನಲ್ಲಿ ಬಂದಂಥದ್ದು ನಮ್ಗೆ ತುಂಬ ಖುಷಿ. ಮುಂದೊಂದು ದಿವಸ ಈ ರುದ್ರಭೂಮಿ ರೋಡ್ ಕೂಡ ಸ್ವಲ್ಪ ಇಲ್ಲ, ರೋಡ್ ಇಲ್ಲ ಅಂತ ಹೇಳೋಕ್ಕಿಂತ ರೋಡ್ ಜಾಗ ಸರಿಯಾಗಿಲ್ಲ. ಆ ಕಾರಣದಿಂದ ನಮಗೆ ಈ ಬೀಚ್ ಸೈಡ್ ತಡೆಗೋಡೆ ಆಗಿ ಏನಾದರೂ ರೋಡ್ ಮಾಡ್ಕೊ ಬರುವಂಥ ವ್ಯವಸ್ಥೆ ಇದೆ. ಆದರೆ ಮುಂದೊಂದು ದಿವಸ ಅದು ಆಗಲಿ ಸರ್ಕಾರದಿಂದ ನಾವು ಅದು ಬಯಸ್ತೇವ್ರೆ. ನಾವು ಕೂಡ ತುಂಬ ಹೇಳಿದ್ದೇನೆ ಎಲ್ಲರಿಗೂ ರಾಜಕಾರಣಿಗಳಿಗೆ, ಆದರೆ ಅದು ಕೂಡ ಆಗಲಿ ಅಂದರೆ ಸಂತೋಷ ಪಡ್ತಾ ಇವತ್ತಿನ ಇಂಥ ಕಾರ್ಯಕ್ರಮ ಈ ಒಂದು ಯುವಕ ಸಂಘ ಮತ್ತು ಕ್ರೀಡಾ ಸಂಘ ಎಲ್ಲ ಕಾರ್ಯಕ್ರಮ ಚಟುವಟಿಕೆಗಳು ಮಾಡ್ತೀವಿ. ಈಗ ಒಂದೇ ಅಲ್ಲ, ನೀವು ದಿನ ಬೆಳಗಾದರೆ ಚಾಲ್ತಿಯಲ್ಲಿ ಇರಬೇಕು. ಯಾಕೆ ಕೇಳಿದ್ರೆ ಬೇರೆ ಸೇವೆ ಮಾಡುವಂಥದ್ದು, ಬೇರೆ ಕೆಲಸ ಮಾಡುವಂಥದ್ದು, ದಿನ ಬೆಳಗಾರ ಅಂಥದ್ದು ಒಂದೊಂದು ಮಾಡ್ತೇವೆ ಹೋದರೆ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಒಂದು ಗುಣ ರೂಢಿಸ್ಕೊಂಡಂಗು ಆಗ್ತದೆ, ಮುಂದೊಂದು ದಿವಸ ನಾವು ಬೆಳೆಯೋಕ್ಕೂ ಸಾಧ್ಯ. ಇವತ್ತು ತಲಗೋಡು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಯುವಕ ಸಂಘದ ಕಡೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆಸೆ ಪಟ್ಟಂತೆ ಎಲ್ಲ ಕಾರ್ಯಕ್ರಮ ಅಂದುಕೊಂಡಂತೆ ನಡೆದಿದೆ. ಇದಕ್ಕೆ ಸಹಕರಿಸಿದಂಥ ನಮ್ಮ ಊರಿನ ಎಲ್ಲ ಯುವ ಬಾಂಧವರಿಗೂ ಹಾಗೂ ಹಿರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮುಂದಿನ ದಿವಸ ನಮ್ಮ ಈ ಏನು ಸಂಸ್ಥೆ ಇದೆ, ಈ ಯುವಕ ಸಂಘ, ಇದು ಇನ್ನೂ ಹೆಚ್ಚು ಬೆಳಿಬೇಕು. ಇವಾಗ ಇನ್ನೂ ದಾಪುಗಳು ಇಡ್ತಾ ಇದ್ದೀವಿ ಸಣ್ಣ ಸಣ್ಣದಾಗಿ, ಇನ್ನೂ ದೊಡ್ಡದಾಗಿ ಬೆಳೆಯೋ ಥರ ಒಂದು ವ್ಯವಸ್ಥಿತವಾಗಿ ನಾವು ಏನೇ ಊರಲ್ಲಿ ಏನೇ ಒಂದು ಕಾರ್ಯಕ್ರಮ ಇದ್ರೂ ಅದಕ್ಕೆ ನಾವು ಸ್ಪಂದನೆ ಕೊಡೋ ಥರ ಮಾಡ್ತೀವಿ. ಫಸ್ಟು ಸ್ನೇಹಿತರೆ, ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಅಂಗವಾಗಿ ನಡೆದಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮ ಈಗ ಸಂಪೂರ್ಣವಾಗಿ ಮುಗಿದಿದೆ. ಅತ್ಯಂತ ಯಶಸ್ವಿಯಾಗಿ